ಏನ್ ಸರ್ ಆಗಿ ನೋಡ್ತಾ ಇದೀರಾ? ಅವಳನ್ನ ಯಾಕೆ ಹೊರಗಡೆ ಕರ್ಕೊಂಡ್ ಬಂದಿದ್ಯಾ? ಸರ್, ಈ ಊರಿನ ಜನ ನಿಮ್ಮನ್ನ ನೋಡಿದ್ರೆ ನಡುಕ್ತಾರೆ, ಭಯ ಬೀಳ್ತಾರೆ. ಅಂತದ್ರಲ್ಲಿ ನೀವ್ ಹೋಗಿ ಇವ್ರನ್ನ ರೂಮ್ ಅಲ್ಲಿ ಕೂಡಾಕಿದ್ರೆ ಭಯದಿಂದ ಕೂಡಾಕಿದ್ದಾರೆ ಅಂತ ಇಡೀ ಊರಿನ ಜನ ಮಾತಾಡಲ್ಲ. ಹುಡುಗ ಹುಡುಗಿ ಹತ್ರ ಇದ್ರೆ ಪ್ರೀತಿ ಜಾಸ್ತಿ ಆಗುತ್ತೆ ಸರ್. ದೂರ ಇದ್ರೆ ಎಲ್ಲಿಂದ ಬರ್ಬೇಕು ಸರ್ ಪ್ರೀತಿ? ನೀವ್ ಈ ತರ ಇವಳನ್ನ ರೂಮ್ ಅಲ್ಲಿ ಕೂಡಾಕಿದ್ರೆ ಇವಳ ನೋಡೋಕ್ ಬಿಡ್ತಾಳಾ? ಇಲ್ಲ, ಅವನೇನಾರು ಇಲ್ಲಿಗೆ ಬಂದು ಇವಳನ್ನ ಕರ್ಕೊಂಡು ಹೋಗ್ಬಿಟ್ರೆ ನೀವೆಲ್ಲ ಕೈ ಬಳೆ ತೊಡ್ಕೊಂಡಿದ್ರ? ಸ್ವಲ್ಪ ಯೋಚನೆ ಮಾಡಿ. ನಿಮ್ಗಳ ಬಗ್ಗೆ ನನ್ ಗೊತ್ತಿಲ್ಲ, ಆದ್ರೆ ನಾನ್ ಮಾತ್ರ ಏಟ್ ತಿಂದ್ರ ಹುಲಿ. ಅವನನ್ನ ಹೊಡೆದ, ಅದು ಅಲ್ದೆ ಬಲವಂತವಾಗಿ ನಿಮ್ಗಳ ಹತ್ರ ಬೇರೆ ಕಳ್ಸಿದಾನೆ. ಅವನ್ ಮೇಲ್ ಮಾತ್ರ ನನ್ ಸೇಟ್ ತೀರಿಸ್ಕೊಂಡೆ ತೀರಿಸ್ಕೋತೀನಿ ಸರ್. ಹಾಗಾಗ್ಬೇಕು ಅಂತಂದ್ರೆ ಅವನು ಇಲ್ಲಿಗೆ ಬರ್ಬೇಕು, ಅದನ್ನ ನಾವೆಲ್ಲ ಧೈರ್ಯವಾಗಿ ನೋಡ್ಬೇಕು. ಅದನ್ ಬಿಟ್ಟು ಇವಳನ್ನ ಇವ್ರ ಅಪ್ಪ ಅಮ್ಮನ ರೂಮ್ ಅಲ್ಲಿ ಕೂಡ ಹಿಂಸೆ ಮಾಡಿದ್ರೆ ಏನ್ ಸರ್ ಪ್ರಯೋಜನ? ಅದು ಅಲ್ದೆ ಆ ಫಾರಿನ್ ಪಾರ್ಟಿನ ನೋಡಿದ್ರೆ ಅವಳಿಗೆ ಆಗದೇ ಇಲ್ವಂತೆ. ಅವನೇ ನನ್ನ ಪ್ರೀತ್ಸು ಪ್ರೀತ್ಸು ಅಂತ ಹಿಂಸೆ ಮಾಡ್ತಿರ್ತಾನಂತೆ. ಹೌದಾ? ಹ್ಮ್. ಹಾಗಾದ್ರೆ ನಾನು ಇವಳಿಗೆ ಇಷ್ಟ ಆಗಿದ್ದೀನ? ನೀನ್ ಇಷ್ಟ ಆಗಿದ್ದಕ್ಕೆ ತಾನೇ ನಾನು ಮದ್ವೆಗೆ ಒಪ್ಕೊಂಡಿದ್ದು. ನಿನ್ ಕುಡ್ತ ಹೆಣ್ಮಕ್ಳ ಹತ್ರ ನೀನ್ ನಡ್ಕೊಳ್ಳೋ ರೀತಿ ನನಗೆ ಇಷ್ಟ ಆಗ್ಲಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬಿಡಿ ಸರ್. ನಿಮ್ ಪರ್ಮಿಷನ್ ಇಲ್ದೆ ಹುಡುಗಿನ ಹೊರಗಡೆ ಕರ್ಕೊಂಡ್ ಬಂದ್ಬಿಟ್ಟಿದೀನಿ. ನಿಮಗ್ ಬೇಜಾರಾದ್ರೆ ಹೇಳ್ಬಿಡಿ, ಈಗ್ಲೇ ಕರ್ಕೊಂಡು ರೂಮಲ್ಲಿ ಬಿಟ್ಬಿಡ್ತೀನಿ. ನಡಿ, ಅವ್ರಿಗೆ ಬೇಜಾರಾಗಿದ್ದಂತೆ. ನಡಿ ನಡಿ ನಡಿ. ಗೊತ್ತಿದ್ದು ಮಾಡಿದ್ಯೋ ಗೊತ್ತಿಲ್ದೆ ಮಾಡಿದ್ಯೋ, ನೀನ್ ಮಾಡಿದ್ ಕರೆಕ್ಟ್. ಥ್ಯಾಂಕ್ ಯು ಸರ್. ನೀ ಹೇಳ್ದಾಗೆ ಜನ ನಮ್ಮನ್ನ ನೋಡಿ ಭಯ ಪಡಬೇಕು, ನಾವ್ ಯಾರಿಗೂ ಭಯ ಪಡಬಾರ್ದು. ಆರತಿ ಮನೇಲಿ ಅವಳ ಇಷ್ಟ ಬಂದಾಗಿರ್ಲಿ. ಸೂಪರ್ ಸರ್, ಸೂಪರ್ ಸರ್. ಈಗ ನನ್ನ ಆಸೆ ಈಡೇರ್ತಾ ಇದೆ ಅಂತ ನಂಗೆ ಖಂಡಿತ ಅನಿಸ್ತಾ ಇದೆ. ಏನ್ ಆಸೆ ಅಂದ್ರೆ ಆ ಫಾರಿನ್ ಪಾರ್ಟಿ ದನ ಅವನ ಮೇಲೆ ಸೇಟ್ ತೀರಿಸ್ಕೊಳ ಆಸೆ. ವೆರಿ ಗುಡ್. ಜೊತೆಯಲ್ಲಿ ಬೆರೆತೆವು, ಜಗವನೇ ಮರೆತೆವು. ನನಗೆ ನೀನು, ನಿನಗೆ ನಾನು, ನನಗೆ ನೀನು, ನಿನಗೆ ನಾನು. ಯಾಕೋ ಏನು, ಯಾಕೋ ಏನು, ಜೊತೆಯಲ್ಲಿ ಬೆರೆತೆವು, ಜಗವನ ಮರೆತೆವು. ನನಗೆ ನೀನು, ನಿನಗೆ ನಾನು, ನನಗೆ ನೀನು, ನಿನಗೆ ನಾನು. ಮೊದಲ ಹುಡುಗಿಯು ನೀನೆ, ಕೊನೆಯ ಸನಿಹವು ನೀನೆ, ಹಗಲು ಕನಸಲು ನೀನೆ, ಇರುಳು ನೆನಪಲು ಅದೇನಾಯ್ತು ಕಾಣೆ ನಾನು. ಯದೆ ತುಂಬ ನಿನದೆ ಸುದ್ದಿ ಕೇಳೆ ಜಾಣೆ ಪ್ರೀತಿ ಆಣೆ, ಅದೇ ನಾನು ನಿನ್ನ ಬಂದಿ ಜೊತೆಗೆ ಇರಲು ಬದುಕು ಜನು. ನನಗೆ ನಿನಗೆ ನಾನು. Thank you.
ಸಿಡುವೆನು ಚಿನ್ನ ಜನುಮ ಜನುಮಗು ನನ್ನ ಬದುಕು ಅರಳಿಸು ನಾನೇ ನಿನ್ನ ಹೃದಯದ ಚೋರ ನನ್ನಾಳೆ ಭಾಷೆ ನೇರ ನೀನೇ ನನ್ನ ಪ್ರೇಮದ ಸಾರ ನಿನ್ನ ಒಲವೇ ನನಗಾಧಾರ ನಿನಗು ಬಾರೆ ಜೊತೆಯಲ್ಲಿ ಬೆರೆತೆವು ಜಗವನ್ನೇ ಮರೆತೆವು ನನಗೆ ನೀನು ನಿನಗೆ ನಾನು ನನಗೆ ನೀನು ನಿನಗೆ ನಾನು ಏನ್ ಮನೇಲಿ ಯಾರು ಕಾಣಿಸ್ತಾ ಇಲ್ಲ ಎಲ್ರು ಆಟ ಆಡಕ್ ಬಂದ್ ಸತ್ತೋಬಿಟ್ರು ಓ ಬದುಕಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಕೂತ್ಕೋ ಏನ್ ನೀನ್ ಬಂದಿದೀಯ ನಿಮ್ಮಪ್ಪ ಎಲ್ಲಿ ಅವನು ಬಚ್ಚಿನ ಮೇಲೆ ಜಾರ್ ಬಿದ್ದೋಗ್ಬಿಟ್ಟ ಅದಕ್ಕೆ ಅವನ್ ಕೆಲ್ಸ ನಾನೇ ನೋಡ್ಕೋತಾ ಇದ್ದೀನಿ ಏನೋ ನಿಮ್ ತಮ್ಮನ್ ಮದುವೆ ಆಗೋ ಹುಡುಗಿ ಓಡೋಗಿದ್ಲಂತೆ ನಿನಗ್ ಸಂಬಂಧ ಇಲ್ದಿರೋ ವಿಷಯದಲ್ಲಿ ತಲೆ ಹಾಕ್ಬೇಡ ತಲೆನೇ ಇರಲ್ಲ ಅದಲ್ಲ ಅದಲ್ಲ ಊರವರೆಲ್ಲ ಮಾತಾಡ್ಕೋತಾ ಇದ್ರು ಅದಕ್ಕೆ ಕೇಳ್ದೆ ಹುಡುಗಿ ಎಲ್ಲಿ ಸುಧಾ ಹೋಗು ಇವಳ ಅವಳೇನು ಗೊತ್ತಾ ಏ ಶಾಸ್ತ್ರಿ ನೀನೇನ್ ರಾಜ ಇಲ್ಲಿ ನಾನಲ್ದೇ ಯಾರಿರ್ತಾರೆ ಶಾಸ್ತ್ರಿ ಇವನು ನೀನು ಗೊತ್ತ ನನ್ನ ಆಮ್ಸ್ಟರ್ಡ್ಯಾಮ್ ಅಲ್ಲಿ ನೋಡಿದಾನೆ ನನ್ನ ಮಾತ್ರ ಅಲ್ಲ ಅವನು ನೋಡಿದಾನೆ ಅವನ್ಯಾರು ಆರ್ತಿನ ಲವ್ ಮಾಡ್ತೀನಿ ಅಂತ ಹಿಂದೆ ಬಿದ್ದಿನಲ್ಲ ಅವನ್ನ ಆರ್ತಿನ ಲವ್ ಮಾಡ್ತಿದ್ನ ತಲೆ ಕಡಿಸ್ತಾನಲ್ಲ ಇವನು ನೀನೇ ನೋಡಿದ್ಯಲ್ಲ ಶಾಸ್ತ್ರಿ ಸೇಮ್ ಹೈಟ್ ಸೇಮ್ ವೇಟ್ ಹೇಳ್ತಾನೆ ಅರ್ಥ ಆಯ್ತು ಅವ್ನು ನಿನಗಿಂತ ಇಂಟೆಲಿಜೆಂಟ್ ತಾನೆ ಕರೆಕ್ಟ್ ಪಾಯಿಂಟ್ ಇರದೆ ಶಾಸ್ತ್ರಿ ಏನ್ ಪಾಯಿಂಟ್ ಏನು ಅವ್ನು ನೋಡಕ್ ಹೇಗಿದ್ದಾನೆ ಅದನ್ನ ಯಾವ ಬಾಯಿಂದ ಹೇಳಿ ಏನ್ ಶಾಸ್ತ್ರಿ ಈಗ ಹೇಳ್ತಿದ್ಯಾ ಅವ್ನ ನನ್ನ ಹೊಡೆದಿದ್ದೀನಿ ನೋಡಿದ್ಯ ತಾನೆ ನೋಡಿದೀನಲ್ಲ ಅವ್ನ ನನಗೆ ಚಾಲೆಂಜ್ ಹಾಕಿದ್ದು ನೀನ್ ಕೇಳಿದ್ಯಾ ತಾನೆ ಕೇಳಿದಿನಲ್ಲ ಆರ್ತಿನ ನಿಮ್ ತಂದೆ ಇಟ್ರ ಮೂರ್ತದಲ್ಲೇ ಮದುವೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದಂತಾನೆ ನೀನ್ ಹೇಳದ್ಮೇಲೆ ಮಾಡೇ ಮಾಡ್ತೀಯ ಇವ್ನ್ ಮಾಡ್ತಾನೆ ಏಯ್ ಅಪ್ಶಕನ ಮಾತಾಡಿದ್ರೆ ನಿನ್ನ ಹುಟ್ಟಲ್ಲಿ ಆಡಿಸ್ಬಿಡ್ತೀನಿ ನೀವು ನನಗೆ ಹೊಡೆಯೋದಿರ್ಲಿ ದಮ್ಮಿದ್ರೆ ಅವ್ನ್ ಹೊಡೀರಿ ನನ್ ಕೈ ಸಿಗ್ಲಿ ಸರಿ ಇವ್ನ್ ಹೊಡೀರಿ ಶಾಸ್ತ್ರಿ ಇವ್ನ್ ಯಾಕೆ ಹೊಡಿಬೇಕು ಅವ್ನ್ ಇವ್ನ್ ಹೊಡ್ದ ಇವ್ನ್ ಅವ್ನ್ ಹೊಡ್ದ ಇಬ್ಬರಿಗೂ ಅರ್ಧ ಗಂಟೆ ಗಲಾಟೆ ಆಯ್ತು ಇವ್ನ್ ಸೋತ ಅವ್ನ್ ಗೆದ್ದ ಗೊತ್ತಾ ಶಾಸ್ತ್ರಿ ಟ್ರ್ಯಾಕ್ ಚೇಂಜ್ ಮಾಡ್ತಿದ್ಯಾ ಸುಮ್ನಿರಪ್ಪ ಇವ್ರು ನಿನಗೆ ಹೊಡಿದಿದ್ಮೇಲೆ ಅವ್ನ್ ಏನ್ ಹೊಡಿತಾರೆ ಹಾಗಂತ ನಾನು ಇವ್ರನ್ನೆಲ್ಲ ಹೊಡಿಯಕ್ಕಾಗುತ್ತಾ ಇವ್ರು ಇಷ್ಟ ಜನ ಇದ್ದಾರೆ ನಾನು ಒಬ್ಬ ಅದು ಅಲ್ಲದೆ ನಾವೆಲ್ಲ ಕ್ಲೋಸ್ ಫ್ರೆಂಡ್ಸ್ ಓಕೆನೆ ಬಿಟ್ಟೆ ನೀನ್ ಹಿಂಗೆ ಇವ್ರ ಮೇಲೆ ಪ್ರೀತಿ ತೋರಿಸ್ತಾ ಇದ್ರೆ ಅವ್ನ್ ಬಂದು ಇವ್ರನ್ನ ಹಿಗ್ಗ ಮುಖ ಜಡ್ದು ಬಿಡ್ತಾನೆ ಅದಕ್ಕೆ ಹೇಳೋದು ಇವ್ರು ಪವರ್ಫುಲ್ ಆಗಿ ಇದಾರೆ ಅಂತ ಗೊತ್ತಾಗದ ಹೆಂಗೆ ಅವ್ನ್ ಬಂದಾಗ ಇವ್ರು ಜಾಗೃತಿಯಾಗಿ ಇರೋದ ಹೆಂಗೆ ಹಾಗಂತ್ಯ ನಮ್ ತಾಯಣಗು ಈಗೂ ಅಂತ್ಯ ಸರ್ ಶಾಸ್ತ್ರಿ ಹೇಳೋದು ನನ್ಗೆ ಸರಿ ಅನಿಸ್ತಾ ಇದೆ ನಿಮ್ಗೇನ್ ಅನಿಸ್ತಾ ಇದೆ ನನಗೂ ಹಾಗೆ ಅನಿಸ್ತಾ ಇದೆ ಓಕೆ ನೋಡಿ ಫ್ರೆಂಡ್ಸ್ ನಾನು ಅನ್ಕೋಬೇಡಿ ಅವನು ಅನ್ಕೊಂಡು ನಾನು ನೋಡಿರಿ ಬಟ್ ಯಾರು ಬೇಜಾರು ಮಾಡ್ಕೋಬೇಡಿ ಓಕೆ ಸರ್ ಶಾಸ್ತ್ರಿ ಗುಡ್ ಬಂದ್ರಪ್ಪ ಕಜೆ ಇಸ್ಕೊಳ್ರು ಬೇಗಿಸ್ಕೊಳ್ರು ಕೂತ್ಕೊಳ್ಳಿ ರೆಡಿನಾ ಬನ್ನಿ ಹೇಳು ಯಾರು ಅಂತ ಹೊಡಿತಾ ಇದ್ಯಾ ಅವನು ಅದು ವರಿ ಬೇಜಾರಿಲ್ಲ ತಾನೆ
ಒಂದ್ ನಿಮಿಷ. ಹಲೋ ಸರ್. ನನ್ ನೋಡಿ. ನಾನ್ ಹೆಂಗ್ ಸರ್ ನಿಮ್ ಗೋಡಿಲಿ? ಪರವಾಗಿಲ್ಲ ಹೊಡಿ. ಸರಿ ಸರ್. ಓಕೆ ಸರ್. ಜೋರಾಗ್ ಹೊಡಿ ಸರ್, ನಿಮ್ಮನ್ ಕಂಡ್ರೆ ಭಯ ಅವನ್ಗೆ. ಏನು ಆಗಲ್ಲ ಹೊಡಿ. ಕೇಳಿ ಕೇಳಿ ಓಡಿಸ್ಕೊತಾನಲ್ಲಪ್ಪ. ಜೋರಾಗ್ ಹೊಡಿ ಶಾಸ್ತ್ರಿ. ಬೇಡ ಸರ್ ಅದು. ಪರವಾಗಿಲ್ಲ ಹೊಡಿ. ಓಕೆ ಸರ್. ಎದೊಳ್ರಪ್ಪ, ಎಲ್ಲ ದರಿದ್ರ ಮಕ್ಕಳು ಎದೊಳ್ರಯ್ಯೋ. ಸಾರಿ ಸರ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಬೇಜಾರ್ ಮಾಡ್ಕೋಬೇಡಿ, ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ನಿಮ್ ಮನೇಲಿ ನಿಮ್ ಕಡೆ ನಿಂತ ಪೇನಿದೆ. ಆ ಫಾರಿನ್ ಪಾರ್ಟಿ ಕಟ್ಟಿನ ನೀನ್ ಕಟ್ಟಿನ ಅಂತ ಅವ್ರ ತಾನೆ ಕೇಳಿ ಹೊಡ್ಸ್ಕೊಂಡಿದ್ದು. ಬುದ್ಧಿ ಇದೆಯಾ ನಿಂಗೆ? ಗೊತ್ತಾಗಲ್ವಾ ಸರ್, ಈ ಮಗುಗೆ ಯಾಕೆ ಸರ್ ಬೈತೀರಾ? ಈ ದರಿದ್ರ ಮುಂಡೆ ಹೋಗಿರಿ ಸರ್, ನೋಡಿ ಹೆಂಗ್ ತಿನ್ ತಿನ್ ಬೆಳೆದಿರ್ತವೆ. ಕಿತ್ತೋದ್ ನನ್ ಮಕ್ಳ. ಅಲ್ಲ ಸರ್, ಇವನೊಬ್ಬ ನೋಡಿಯಕ್ಕಾಗ್ಲಿಲ್ಲ ಅಂತಂದ್ಮೇಲೆ ಇಷ್ಟು ಜನ ಸೇರ್ಕೊಂಡು ಆರ್ತಿಲ್ಲ ಅವ್ರು ಹೆಂಗ್ ಹೊಡಿತಾರೆ? ನನಗೂ ಅದೇ ಯೋಚನೆ ಆಗೋಗಿದೆ ಶಾಸ್ತ್ರಿ. ನನಗಿರೋ ಕೆಪಾಸಿಟಿಗೆ ಎಲ್ರು ಡೇಟ್ ಹೊಡೆದೆ, ಅವ್ರ ಆಗ್ಲೇ ಹಿಂಗ್ ಆಗೋದ್ರು. ನಾನ್ ನಿಮ್ಗೆ ಅವತ್ತೇ ಹೇಳಿದೀನಿ ಸರ್, ಅವ್ನ್ ನನ್ಗಿಂತ ಸ್ಟ್ರಾಂಗ್ ಅಂತ. ಅವನೇನಾರು ಇಲ್ಲಿಗೆ ಬಂದ್ರೆ ಅವನ್ ಮುಂದೆ ಒಬ್ರು ನಿಮ್ ಕಡೆ ನಿಲ್ಲಕ್ಕಾಗಲ್ಲ. ನಮ್ ತಾಯಣ್ಣಗೂ ಸರ್, ನೀವುಗಳು ಏನಾರು ವ್ಯವಸ್ಥೆ ಮಾಡ್ಕೊಳ್ಳೇಬೇಕು. ಇವತ್ ನಿಮ್ ಕಣ್ ಮುಂದೆ ನಾನ್ ನಿಮ್ ಕಡೆಯವ್ರು ನೋಡಿದೆ, ನಾಳೆ ಅವನ್ ಬಂದು ಅವ್ನ್ ನೋಡಿದ್ರೆ ನೀವೇನ್ ಮಾಡ್ತೀರಾ? ಏನ್ ಮಾಡ್ತಾರೆ, ಒಳ್ಳೆ ಶಿಖಂಡಿಗಳ ತರ ನಿಂತಿರ್ತಾರೆ. ಶಾಸ್ತ್ರಿ, ಸುಮ್ನೆ ಬಂದು ನನ್ ಪಾರ್ಟಿಗೆ ಸೇರ್ಕೊಂಬಿಡು, ಇಲ್ಲ ಅಂದ್ರೆ ಡೈಲಿ ಇದೇ ತರ ಬೀಳ್ತಾ ಇರುತ್ತೆ. ಆರ್ ಕೊಟ್ರೆ ಅತ್ತೆ ಕಡೆ, ಮೂರ್ ಕೊಟ್ರೆ ಸೊಸೆ ಕಡೆ ಅಂತ ಕೇಳಿದೀನಿ. ಇವನ್ನೆಲ್ಲ ಕಡೆ ಬರ್ತಾನಲ್ಲಪ್ಪ. ಅರೆ ಅಲ್ಲ ಅಶ್ವ ದೇವ್ರೇ, ಇವಳಿಗೆ ಯಾವ ಸೀರೆನು ಇಷ್ಟನೇ ಆಗ್ತಿಲ್ವಲ್ಲ, ಏನ್ ಮಾಡ್ಲಿ? ಆರ್ತಿ, ಈ ಸೀರೆ ಕಲರ್ ನೋಡು ಎಷ್ಟ್ ಚೆನ್ನಾಗಿದೆ ಅಂತ ರಿಸೆಪ್ಷನ್ ಅಲ್ಲಿ ಸೀರೆ ಉಟ್ಕೊಂಡ್ರೆ ಎಲ್ರೂ ನಿನ್ನೆ ನೋಡ್ತಾ ಇರ್ತಾರೆ. ನೋಡು ಒಂದ್ಸಲ ಈ ಸೀರೆ ನೋಡು, ತುಂಬಾ ಕೆಟ್ಟದಾಗಿದೆ. ಹೋಗ್ಲಿ ಬಿಡು, ಪರವಾಗಿಲ್ಲ. ಆರ್ತಿ, ಈ ಲಾಂಗ್ ಚೈನ್ ನೋಡು ಎಷ್ಟ್ ಚೆನ್ನಾಗಿದೆ ಅಂತ ನೋಡು, ಇದು ಅಸಹ್ಯವಾಗಿದೆ. ಯಾಕೆಲ್ಲ ಬಿಸಾಕ್ತಿದ್ಯಾ? ನನ್ ತಲೆ ಕೆಟ್ಟಿದೆ, ನಾನ್ ಹೀಗೆ ಆಡೋದು ನಿಂಗೇನು? ಏನ್ ಮಾಡ್ತಿದ್ಯಾ ಪಾಂಡು? ಇವಳಿಗೆ ಕೊಪ್ಪ ಜಾಸ್ತಿ ಆಯ್ತು, ಅದಕ್ಕೆ ಹೊಡೆದು ಬಿಡದ? ಅದು ಸುಮ್ನೆ ಇರಪ್ಪ, ನಡಿ ನನ್ ಬಂದಾಯ್ತಲ್ಲ, ನಡಿ 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 ಬಾ. ಏನ್ ಪಾಂಡು ನೀನು? ಆರ್ತಿ ಯಾರು? ಒಂದ್ ಸುಂದರವಾದ ಹುಡುಗಿ, ನಾಳೆ ನೀನ್ ಎಂಟಿ ಆಗೊಳ್ತಾನೆ. ಅವಳ ಪ್ರೀತಿಯಿಂದ ನೋಡ್ಕೋಬೇಕೆ ಹೊರತು ಯಾರ ನೀ ತರ ಹೊಡಿತಾರಾ? ಅವಳಿಗೆ ತುಂಬಾ ದುರಂಕಾರ, ಅದನ್ನ ಪ್ರೀತಿಯಾಗಿ ಬದಲಾಯಿಸು. ಅವಳಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಬರಾಗ್ ಮಾಡು. ಹೇಗೆ ಈ ಕೇಳ್ದಲ್ಲ, ಅದಕ್ ಕರೆಕ್ಟ್. ಬ್ಯಾಂಕಾಕ್ ಹೆಸರು ಕೇಳಿದ್ಯಾ? ಹಾ ಕೇಳಿದೀನಿ, ಸೂಪರ್ ಆಗಿದೆಯಂತೆ. ಕರೆಕ್ಟ್, ಬೀಚ್, ಸ್ಕಾಚ್, ಶಾಪಿಂಗ್ ಮಾಲ್, ಅದು ಅಲ್ದೆ ಇಟ್ಸ್ ಎ ರೊಮ್ಯಾಂಟಿಕ್ ಪ್ಲೇಸ್. ಹೌದಾ? ಅವಳಿಗೆ ನನ್ನ ಮೇಲೆ ಪ್ರೀತಿ ಹುಟ್ಟೋದಕ್ಕೂ ಬ್ಯಾಂಕಾಕ್ ಏನ್ ಸಂಬಂಧ? ಪಾಂಡು, ನಿನಗ್ ದೇಹ ಬೆಳೆದಿದೆ ಹೊರತು ಬುದ್ಧಿ ಒಂಚೂರು ಬೆಳೆದಿಲ್ಲ ಕಣೆ. ಬರೀ ಥರ್ಡ್ ಗ್ರೇಡೆಡ್ ಐಡಿಯಾ. ನಿಮ್ಗೇನಿದ್ರು ಬರೀ ಕುಡ್ತಾ ಒಡಿ ಬಡಿ ರೇಪು ಇಷ್ಟೇ ಕಣೆ ಗೊತ್ತಿರೋದು. ಪ್ರೀತಿ ಪ್ರೇಮದ ಬಗ್ಗೆ ಒಂಚೂರು ಗೊತ್ತಿಲ್ಲ. ಹೋಗ್ಲಿ, ಒಂದ್ ಹುಡುಗ ಹುಡುಗಿ ಅನಿಮನ್ಗೆ ಏನಕ್ಕೆ ಹೋಗ್ತಾರೆ ಗೊತ್ತಾ? ಅದಕ್ ತಾನೆ, ಅದಕ್ಕಲ್ಲ, ಒಬ್ರನ್ನ ಒಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ, ಒಬ್ರು ಇಷ್ಟ ಇನ್ನೊಬ್ರು ತಿಳ್ಕೊಳ್ಳೋದಕ್ಕೆ, ಒಬ್ರ ಮೇಲೆ ಒಬ್ರಿಗೆ ಪ್ರೀತಿ ಹುಟ್ಟಕ್ಕೆ. ನೋಡೋ, ಎಲ್ರು ಮದುವೆ ಆದ್ಮೇಲೆ ಅನಿಮನ್ಗೆ ಹೋಗ್ತಾರೆ. ನೀನ್ ಆರ್ತಿನ ಮೊದಲ ಮುಂಚೆ ಅನಿಮನ್ ಕರ್ಕೊಂಡು ಹೋಗು, ಅವಳಿಗೆ ನಿನ್ ಮೇಲೆ ಪ್ರೀತಿ ಹುಟ್ಟಿ ನಿನ್ನಿಂದ ನಾಯಿ ಮರಿ ತರ ಓಡಾಡ್ತಿರ್ತಾಳೆ. ಸೂಪರ್ ಐಡಿಯಾ. ನೋಡೋ, ಮದ್ವೆಗೆ ಇನ್ನು ಬರೀ ಹತ್ತೆ ಹದಿನ ಇದೆ, ಇಬ್ರು ಜಾಲಿಯಾಗಿ ಸುತ್ತಾಡ್ಕೊಂಡು ಮದ್ವೆಗೆ ಶಾಪಿಂಗ್ ಮಾಡ್ಕೊಂಬನ್ರಯ್ಯ. ಹೊರಡು 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 ಹೊರಡು. ಥ್ಯಾಂಕ್ ಯು ಅಬ್ಬಾಯ್, ಥ್ಯಾಂಕ್ ಯು ವೆರಿ ಮಚ್. ಹೊರಡು ಹೊರಡು. ಬ್ಯಾಂಕಾಕ್? ಹೌದಣ್ಣ, ಒಂದ್ ವಾರ ನಾನು ಆರ್ತಿ ಹನಿಮೂನ್ ಹೋಗ್ತೀವಿ. ಮದುವೆ ಆದ್ಮೇಲೆ ತಾನೇ ಹನಿಮೂನ್ಗೆ ಹೋಗೋದು? ಅದು ಮಾಮೂಲೆ, ಇದು ವೆರೈಟಿ. ಬೇಡ ಪಾಂಡು. ಯಾಕೆ ರಜಾ? ಅಲ್ಲಿ ಆರ್ತಿ ಲವರ್ ಬಂದು ನಿನ್ ಜಡ್ದು ಬಿಡ್ತಾನೆ ಅಂತ ಇವರಿಬ್ರಿಗೂ ಭಯನಪ್ಪ. ಅಲ್ಲೋ ಸರ್. ಯಾರಿಗೋ ಭಯ? ಅವನ್ ಗಷ್ಟ ಧೈರ್ಯ ಇದ್ಯಾ? ನನ್ ಮುಂದೆ ಬರ ಕೇಳು. ಬಂದಿಲ್ಲ. ಯಾರು ಸರ್ ಬಂದಿದ್ದು? ಸುಮ್ನೆ ಪೊಗಳ್ತಾ ಇದ್ದಾನೆ,
ಏನ್ ಸರ್ ಎಲ್ಲ ತುಂಬಾ ಸೀರಿಯಸ್ ಆಗಿ ಡಿಸ್ಕಷನ್ ಮಾಡ್ತಾ ಇದ್ರ? ಏನಿಲ್ಲ, ಪಾಂಡು ಹನಿಮೂನ್ ಹೋಗ್ಬೇಕಂತೆ. ಅಯ್ಯೋ, ಸಂತೋಷ ಕಳಿಸ್ಕೊಡಿ ಸರ್. ಹಾಗಲ್ಲ ಬೈ, ನೋಡಿ ಸರ್, ವಾತಾವರಣ ಚೇಂಜ್ ಆದ್ರೆ ಒಬ್ರಿಗೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ, ಆಮೇಲೆ ಅವಳು ಹೊರಗಡೆ ಹೋದ್ರೆ ಅವಳು ಮನ್ಸು ಚೇಂಜ್ ಆಗ್ಬೋದಲ್ವಾ? ಸರಿ ಪಾಂಡು, ನೀನ್ ಹೋಗ್ಬಾ. ಅಲ್ಲ, ಅವ್ನು ಬಂದ್ಬಿಟ್ರೆ? ಸರ್, ಶಾಸ್ತ್ರಿ ಹೇಳ್ತಾರೆ ಸರಿಯಾಗಿದೆ, ಅಲ್ಲೇನಾರು ಅವ್ನು ಬಂದು ಪಾಂಡುಗೇನಾರು ತೊಂದರೆ ಕೊಟ್ರೆ ಅವನೇನ್ ಮಾಡ್ತಾನೆ? ಹೌದಲ್ಲ? ಹೌದು ಸರ್. ಶಾಸ್ತ್ರಿ, ನೀನ್ ಜೊತೆಲಿ ಹೋಗು. ಹೋಗಲ್ಲ. ಅಲ್ಲ, ಅವ್ನ್ ಗಡಿ ಅದಲ್ಲದೆ ನನಗೂ ಹೊಡೆದ್ಬಿಟ್ರೆ, ಬೇಕಾದ್ರೆ ಅಭಯ್ ಬಂದ್ರೆ ನಾನು ಹೋಗ್ತೀನಿ. ಶಾಸ್ತ್ರಿ, ನನಗ್ ತುಂಬಾ ಕೆಲಸ ಇದೆ, ನಂಗೆಲ್ಲ ಬರಕಾಗಲ್ಲ ಕಣಯ್ಯ. ಅಭಯ್, ಶಾಸ್ತ್ರಿ ಹೇಳೋದ್ ಸರಿನೆ, ನೀನು ಜೊತೆಲಿ ಹೋಗು, ಸಹಾಯ ಆಗತ್ತೆ. ನೀವೆಲ್ಲ ಇಷ್ಟೊಂದು ಫೋರ್ಸ್ ಮಾಡ್ತಾ ಇದೀರ ಅಂತಂದ್ರೆ ನಾನ್ ಹೆಂಗ್ ಬೇಡ ಅಂತಂದೆ. ಓಕೆ, ಕರೆಕ್ಟ್ ಆಗಿ ಪಾಯಿಂಟ್ ಇಡಿದೆ ಶಾಸ್ತ್ರಿ. ಪಾಂಡು ಹೊಡೋಣ? ಸರಿ.